Hi, hello viewers. Welcome to my channel Sama Foods. Naan ivattu nim jothege perfect aagi bele holige hege madodu anta toruskodta idini. Tumbane sulba. Naan helovanta tips matte sanna sanna tricks na follow madidre kandithvaglu yaar bekadru perfect aagi soft aagi paper tara holige na madabahudu. Hagidre banni ee holige recipe na nodona. ಹೋಳಿಗೆ ಮಾಡೋದನ್ನು ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಟ್ಯಾಪ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನು ಹೋಳಿಗೆನ ಮಾಡೋದಕ್ಕೆ ಹೋಳಿಗೆ ಹಿಟ್ಟನ್ನು ಕಲಸ್ಕೊಳ್ತೀನಿ. ಅದಕ್ಕಾಗಿ ಒಂದು ಮಿಕ್ಸಿಂಗ್ ಬೌಲ್ ಮತ್ತು ಹಿಟ್ಟನ್ನು ಜರಡಿ ಹಿಡಿಯೋದಕ್ಕೆ ಒಂದು ಜರಡಿನ ತಗೊಂಡಿದ್ದೀನಿ. ಆನಂತರ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ನಾವು ಜರಡಿ ಹಿಡ್ಕೊಳ್ಳೋಣ. ಒಂದು ವೇಳೆ ಮೈದಾ ಹಿಟ್ಟಲ್ಲಿ ಏನಾದರೂ ಇದ್ದರೆ ಅದು ಹೋಗುತ್ತೆ. ಈಗ ನಾನು ಅದೇ ಕಪ್ಪಲ್ಲಿ ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆ, ಅಥವಾ ತುಂಬ ನೈಸಾಗಿ ಬರುತ್ತಲ್ಲ ಆ ರವೆ, ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದಲ್ಲ, ಚಿರೋಟಿ ರವೆ ಅಂತ ಬರುತ್ತಲ್ಲ ತುಂಬ ಸಣ್ಣ ರವೆ, ಅದನ್ನು ಬಳಸ್ತಾ ಇದ್ದೀನಿ. ಆನಂತರ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಡ್ರೈ ಮಿಕ್ಸ್ ಆಗಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ನಾವಿದನ್ನು ಸಾಫ್ಟಾಗಿ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ಳಿ, ಇಲ್ಲ ಅಂದರೆ ತುಂಬ ತೆಳುವಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಇಷ್ಟು ಸಾಫ್ಟ್ ಆದರೆ ಸಾಕು. ಈಗ ನಾನು ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಅಂದರೆ ತುಂಬ ಸಾಫ್ಟಾಗಿ ಹರಿದಿರಾ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕಲಸಿದ್ದು ಆಯಿತು. ಇವಾಗ ನೋಡಿ, ಇಷ್ಟು ಸಾಫ್ಟಾಗಿದೆ. ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಈಗ ನಾನು ಇದನ್ನು ಮತ್ತೊಂದು ಬೌಲ್ಗೆ ತಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಹತ್ರ 3 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೀನಿ. ಈ ಹೋಳಿಗೆ ಹಿಟ್ಟನ್ನು ಕಲಸೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ನೋಡಿ, ಎಣ್ಣೆನ ಸೇರಿಸಿ ಚೆನ್ನಾಗಿ ನಾನು ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಣ್ಣೆಲೇ ಚೆನ್ನಾಗಿ ನಾವು ಕಲಸಿರುವಂತಹ ಹೋಳಿಗೆ ಹಿಟ್ಟು ಅಥವಾ ಕನಕನ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಈ ಥರ ಕಲಸಿದ್ದಾಯಿತು. ಈಗ ನಾನು ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಇದು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ಏನಿಲ್ಲ ಅಂದರೂ 1 ಅವರ್ ಆದರೂ ಈ ಹಿಟ್ಟು ಚೆನ್ನಾಗಿ ನೆನೆಯಬೇಕು. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ತೀನಿ. ಈಗ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಕುಕ್ಕರ್ಗೆ 1 ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಾ ಇರೋಂತಹ ಕಡಲೆಬೇಳೆ ಹೋಮ್ಮೇಡೋ, ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ನೀವು ನಾರ್ಮಲಾಗಿ ನಿಮ್ಮ ಮನೇಲಿ ಯಾವ ಕಡಲೆಬೇಳೆನ ಬಳಸ್ತಿರೋ ಅದೇ ಬೇಳೆನ ಬಳಸಿ. ಈಗ ನಾನು ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ 2-3 ಸಲ ವಾಶ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಕಡಲೆಬೇಳೆನ. ಈಗ ನಾನು ಇದಕ್ಕೆ 1 ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಸೇರಿಸಿದ ನಂತರ 1 ಚಮಚದಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆನ ಸೇರಿಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ನ ಹಾಕ್ತಾ ಇದ್ದೀನಿ. ಈಗ ನಾನು ಇದನ್ನು ಒಲೆ ಮೇಲಿಟ್ಟು 3 ವಿಜಿಲ್ನ ತಗೊಳ್ತಾ ಇದ್ದೀನಿ. 3 ವಿಜಿಲ್ನ ತಗೊಂಡ್ರೆ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ಇದು 3 ವಿಜಿಲ್ ಆಗಿದೆ. ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈ ಥರ ಒಂದು ಬೇಳೆನ ತಗೊಂಡು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಎಲ್ಲೂ ಕೂಡ ಅದರದ್ದು ಬೇಳೆದು ಗಂಟು ಉಳಿಬಾರ್ದು, ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಅಷ್ಟು ಸಾಫ್ಟಾಗಿ ನಾವು ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಈಗ ತೂತೂತಾಗಿರುವಂತಹ ಜರಡಿನಲ್ಲಿ ನಾನು ಬೇಯಿಸ್ಕೊಂಡಿರೋಂತಹ ಕಡಲೆಬೇಳೆನ ಈ ಥರ ಹಾಕ್ಕೊಂಡು ಅದರಲ್ಲಿರುವಂತಹ ನೀರನ್ನು ಬಸಿತಾ ಇದ್ದೀನಿ. ನೋಡಿ, ಇವಾಗ ಬಸ್ತಿದ್ದಾಗಿದೆ. ಪುನಃ ನಾನು ಬಸ್ತಿರುವಂತಹ ಕಡಲೆಬೇಳೆನ ಅದೇ ಕುಕ್ಕರ್ಗೆ ತಗೊಳ್ತಾ ಇದ್ದೀನಿ. ಈಗ ಒಲೆ ಮೇಲೆ ಕುಕ್ಕರ್ನ ಇಟ್ಟು
ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಹೀಗೆ ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ನಾವು ತುಂಬ ಸಾಫ್ಟಾಗಿ ಕಡಲೆಬೇಳೆನ ಬೇಯಿಸಿರ್ತೀವಲ್ವ, ಅದರಲ್ಲಿ ನಾವೆಷ್ಟೇ ಚೆನ್ನಾಗಿ ಬಸಿದರೂ ಕೂಡ ನೀರು ಉಳ್ಕೊಂಡಿರುತ್ತೆ. ಈ ಥರ ಮಾಡೋದ್ರಿಂದ ಇದರಲ್ಲಿರೋಂತಹ ಎಕ್ಸ್ಟ್ರಾ ನೀರಿನ ಅಂಶ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ನಾವು ಬಸ್ತು ತೊಗೊಂಡಿರೋಂತಹ ನೀರನ್ನು ಸಾಂಬಾರು ಮಾಡೋದಕ್ಕೆ ಬಳಸ್ಕೋಬಹುದು. ಇದರಿಂದ ಸಾಂಬಾರು ಕೂಡ ಮಾಡ್ತಾರೆ. ಅದನ್ನು ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಟ್ಟಿನ ಸಾರು ರೆಸಿಪಿನ, ಬೇಕಿದ್ರೆ ಚೆಕ್ ಮಾಡಿಕೊಳ್ಳಿ. ಈಗ ಇದರಲ್ಲಿರೋ ನೀರಿನಂಶ ಎಲ್ಲ ಕಮ್ಮಿಯಾಗಿದೆ. ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಕಡಲೆ ಬೇಳೆನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಸ್ವಲ್ಪ ಕಮ್ಮಿ ಬೆಲ್ಲನ ತೊಗೊಂಡಿದ್ದೀನಿ. ಬೇಕಿದ್ರೆ ಸಮಸಮನೂ ಬಳಸಬಹುದು. ನಾನಿಲ್ಲಿ ಸ್ವಲ್ಪ ಕಮ್ಮಿ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಬೆಲ್ಲ ಪೂರ್ತಿಯಾಗಿ ಕರಗಿ ತೆಳುವಾಗ್ತಾ ಬರುತ್ತೆ. ಹಾಗೆ ನಾವು ಬೇಯಿಸ್ತಾ ಬೇಯಿಸ್ತಾ ಹೋದಂಗೆಲ್ಲ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಹೋದಂಗೆಲ್ಲ ಗಟ್ಟಿಯಾಗತ್ತೆ. ನೋಡ್ತಾ ಇರ್ಬೋದು ಈಗ ಇದು ತೆಳುವಾಗಿದೆ. ನಾನೀಗ ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಬಾಡಿಸ್ಕೊಳ್ತೀನಿ, ಆವಾಗ ಮತ್ತೆ ಅದು ಗಟ್ಟಿಯಾಗತ್ತೆ. ನೋಡ್ತಾ ಇರ್ಬೋದು ಈಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಈ ಥರ ಮಾಡೋದ್ರಿಂದ ಹೂರ್ಣ ಬೇಗ ಹಾಳಾಗಲ್ಲ. ಫ್ರಿಡ್ಜಲ್ಲಿ ಇಡದೆ ಕೂಡ ಇದನ್ನು 2 ದಿನ ಆರಾಮಾಗಿ ಉಪಯೋಗಿಸ್ಬೋದು. ನೋಡಿ, ನಾನು 5 ಏಲಕ್ಕಿನ ಚೆನ್ನಾಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಇಲ್ಲಿ. ಆನಂತರ 1¼ ಚಮಚದಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಜಾಯಿಕಾಯಿ ಪೌಡರ್ನ ಸಹ ಇಲ್ಲಿ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಹೋಳಿಗೆ. ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಜಾಯಿಕಾಯಿ ಪೌಡರು ಅಥವಾ ಒಣಶುಂಠಿ ಪೌಡರು, ಏಲಕ್ಕಿ ಪೌಡರ್ನ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ತೀನಿ. ಜಾಯಿಕಾಯಿ ಪೌಡರ್ ಅಥವಾ ಒಣಶುಂಠಿ ಪೌಡರು ಎರಡರಲ್ಲಿ ಒಂದನ್ನು ಹಾಕಿ ಈಗ ಇದು ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾಗಬಾರ್ದು ಅಥವಾ ಪೂರ್ತಿಯಾಗಿ ಬಿಸಿ ಆಗಿರಬಾರ್ದು, ಅಷ್ಟು ತಣ್ಣಗಾಗಬೇಕು. ನೋಡಿ, ಇವಾಗಿದು ಪೂರ್ತಿ ತಣ್ಣಗಾಗಿಲ್ಲ, ಹಾಗಂತ ಪೂರ್ತಿ ಬಿಸಿಯಾಗೂ ಇಲ್ಲ. ಈ ಥರ ಇರಬೇಕು, ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಇವಾಗ ನಾನು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಸಣ್ಣ ಮಿಕ್ಸಿ ಜಾರ್ಗೆ ನಾನು ಇಷ್ಟೊತ್ತು ಮಾಡಿಕೊಂಡಿರೋಂತಹ ಹೂರ್ಣದ ಮಿಶ್ರಣನ ಹಾಕ್ತಾ ಇದ್ದೀನಿ. ಈಗ ಇದನ್ನು ನೈಸಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ನೈಸಾಗಿ ಆಗಿದೆ. ಈಗ ಈ ಗ್ರೈಂಡ್ ಮಾಡಿಕೊಂಡು ಬಂದಿರೋಂತಹ ಹೂರ್ಣನ ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಮಾಡಿಕೊಂಡಿರೋಂತಹ ಎಲ್ಲ ಹೂರ್ಣನೂ ಗ್ರೈಂಡ್ ಮಾಡಿ ತಗೊಳ್ತೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡಿದ್ದು ಆಗಿದೆ. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಈವನ್ ಆಗಿ ಹರಡ್ಕೊಳ್ಳುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಹೂರ್ಣ ಪರ್ಫೆಕ್ಟಾಗಿ ಬಂದಿದೆ ಅಂತ. ಒಂಚೂರು ತೆಳುವಾಗಿಲ್ಲ, ಹಾಗಂತ ಪೂರ್ತಿಯಾಗೂ ಗಟ್ಟಿಯಾಗಿಲ್ಲ. ಈ ಥರ ಇರಬೇಕು ಹೂರ್ಣ, ಅಂದರೆ ಹೋಳಿಗೆ ಚೆನ್ನಾಗೂ ಬರುತ್ತೆ, ಸಾಫ್ಟಾಗೂ ಬರುತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಬಟರ್ ಪೇಪರು ಸುಲಭವಾಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ತಗೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಬಟರ್ ಪೇಪರಲ್ಲಿ ಪೂರ್ತಿ ನಾವು ಒಂದು ಸಲಕ್ಕೆ ಎಷ್ಟು ಹೋಳಿಗೆ ಮಾಡ್ಬೋದು ಅಷ್ಟು ಹೋಳಿಗೆನ ಮಾಡಬಹುದು. ಅಡುಗೆ ಮನೆಯಲ್ಲಿದ್ದರೆ ತುಂಬ ಯೂಸ್ ಆಗುತ್ತೆ. ಈಗ ನಾನು ಮತ್ತೊಂದು ಪ್ಲಾಸ್ಟಿಕ್ ಕವರ್ನ ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಆನಂತರ ನಾನು ಆಗಲೇ ಹೋಳಿಗೆ ಹಿಟ್ಟನ್ನು ಕಲಸಿಟ್ಟಿದ್ನಲ್ವ, ಅದು ಚೆನ್ನಾಗಿ ನೆಂದಿದೆ. ನೋಡಿ, ಈ ಥರ ಚೆನ್ನಾಗಿ ನೆಂದಿದೆ, ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ. ಈಗ ನೆಂದಿರೋಂತಹ ಹೋಳಿಗೆ ಹಿಟ್ಟನ್ನು ಒಂದು ಸಣ್ಣ ಚಪಾತಿ ಹುರುಳಿ ಥರ ನಾನು ಮಾಡಿ ತಗೊಳ್ತಾ ಇದ್ದೀನಿ. ಈ ಹುರುಳಿ ಮೇಲೆ 1-2 ಚಮಚದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಬಟರ್ ಪೇಪರ್ಗೂ ಸವರಿ, ಆನಂತರ ಹಿಟ್ಟನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಪೂರಿ ಆಕಾರಕ್ಕೆ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಕೈಯಲ್ಲಿ ಪೂರಿ ಥರ ಮಾಡ್ಕೊಂಡಾಗಿದ್ದ ನಂತರ ನಾನು ಹೂರ್ಣದ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಕನಕದಕ್ಕಿಂತ ಹೂರ್ಣ ಜಾಸ್ತಿ ಇರಬೇಕು, ಈ ಥರ ಆದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಮಾಡ್ಕೊಂಡಿರೋಂತಹ ಹೂರ್ಣದ ಉಂಡೆನ ಪೂರಿ ಥರ ಮಾಡ್ಕೊಂಡಿದ್ನಲ್ಲ ಕನಕ, ಅದರಲ್ಲಿಟ್ಟು ಈ ಥರ ತುಂಬಿ ಫಿಲ್ ಮಾಡಿ ತಗೊಳ್ತಾ ಇದ್ದೀನಿ. ಏನು ಕಷ್ಟ ಅಲ್ಲ ಹೋಳಿಗೆ, ತುಂಬ ಇಷ್ಟಪಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಎಕ್ಸ್ಟ್ರಾ ಇರೋಂಥ ಹಿಟ್ಟನ್ನು ತೆಗೆದು
ಮತ್ತೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನಾನು ಮಾಡ್ಕೊಂಡಿರೋಂತಹ ಕನಕನ ಅದರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದರ ಮೇಲುಗಡೆ ಪ್ಲಾಸ್ಟಿಕ್ ಕವರನ್ನು ಈ ಥರ ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ ನಂತರ ಲಟ್ಟಣಿಗೆ ತಗೊಂಡು ನೀಟಾಗಿ ರೌಂಡಕ್ಕೆ ತೆಳ್ಳಗೆ ಲಟ್ಟಿಸಿ ಏನೂ ಆಗಲ್ಲ, ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ಪ್ಲಸ್ ಅದು ಎಷ್ಟೇ ಚೆನ್ನಾಗಿ ಎಷ್ಟೇ ತೆಳುವಾಗಿ ನಾವು ಲಟ್ಟಿಸಿದ್ರೂ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ. ಅಂಚಲ್ಲಿ ಅಂದರೆ ಹೋಳಿಗೆ ಅಂಚಲ್ಲಿ ಹಿಟ್ಟು ಬರುತ್ತಲ್ಲ ಆ ಥರ ಕೂಡ ಆಗಿಲ್ಲ, ಈವನ್ನಾಗಿ ಹೂರ್ಣ ಹರಡಿಕೊಂಡಿದೆ ನೋಡಿ, ತುಂಬ ತೆಳುವಾಗಿ ಲಟ್ಟಿಸಿದ್ದೀನಿ. ಈಗ ನಾನು ಒಂದು ಕಬ್ಬಿಣದ ಹಂಚನ್ನು ಒಲೆ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಅದು ಚೆನ್ನಾಗಿ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ನಾನು ಮಾಡ್ಕೊಂಡಿರೋಂತಹ ಹೋಳಿಗೆನ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಹಂಚಿನ ಮೇಲೆ ಹಾಕಿದ ನಂತರ ಬಟರ್ ಪೇಪರ್ನ ಇಮಿಡಿಯೇಟಾಗಿ ತೆಗಿಬೇಡಿ, ಒಂದು 5-6 ಸೆಕೆಂಡು ಹಾಗೆ ಬಿಟ್ಟು ನಿಧಾನಕ್ಕೆ ಈ ಥರ ಬಟರ್ ಪೇಪರ್ನ ತೆಗೆದ್ರೆ ಒಂಚೂರು ಅಂಟ್ಕೊಳ್ದಿರ ರೌಂಡಾಗಿರೋಂತಹ ತೆಳುವಾಗಿರೋಂಥ ಹೋಳಿಗೆ ಆರಾಮಾಗಿ ಮಾಡ್ಕೋಬಹುದು. ಈಸಿಯಾಗಿ ಕೂಡ ನಾವು ಬಟರ್ ಪೇಪರ್ನ ತೆಗಿತೀವಿ, ತುಂಬ ಈಸಿಯಾಗಿ ಬರುತ್ತೆ. ಈಗ ಅದ್ರ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಈ ಥರ ಎಣ್ಣೆ ಹಾಕಿ ಬೇಯಿಸಿದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬೇಯುತ್ತೆ, ಆನಂತರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಹೋಳಿಗೆ ಉಬ್ಬಿ ಬರ್ತಾ ಇದೆ, ತುಂಬ ತೆಳುವಾಗಿರುವಂತಹ ಪದರ ಕಾಣಿಸ್ತಾ ಇದೆ ಹೋಳಿಗೆದು. ಇವಾಗ ಇದೇ ಥರ ನಾನು ಇನ್ನೊಂದು ಸೈಡಲ್ಲಿ ಕೂಡ ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಚ್ಕೊಂಡು ಹೋಳಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಹೋಳಿಗೆನ ತುಂಬ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ, 2 ಸಲ ಒಂದೊಂದು ಸೈಡಲ್ಲಿ ಒಂದೊಂದು ಸಲ 2 ಸಲ ಬೇಯಿಸ್ಕೊಳ್ಳಿ, ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ ಇದೇ ಥರ ನಾನು ಎಲ್ಲ ಹೋಳಿಗೆಗಳನ್ನು ಮಾಡಿ ತಗೊಳ್ತೀನಿ. ತುಂಬ ಹೊತ್ತು ತಿರುಗಿಸಿ ತಿರುಗಿಸಿ ಹಾಕಿ ಹೋಳಿಗೆನ ಬೇಯಿಸಿದ್ರೆ ತುಂಬ ಸಾಫ್ಟಾಗಿ ಬರೋದಿಲ್ಲ, ಕಡಕ್ ಆಗಿಬಿಡುತ್ತೆ ಅಥವಾ ಬಿರುಸಾಗತ್ತೆ. ನೋಡಿ ನಾನು ಇದೇ ಥರ ಎಲ್ಲ ಹೋಳಿಗೆಗಳನ್ನು ಮಾಡಿ ತಗೊಂಡಿದ್ದೀನಿ. ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸಲ ಹಬ್ಬಕ್ಕೆ ನೀವು ಕೂಡ ನಿಮ್ಮನೆಗಳಲ್ಲಿ ಈ ಕಡಲೆಬೇಳೆಯ ಹೋಳಿಗೆನ ಮಾಡಿ ನೋಡಿ, ತುಂಬಾ ಸುಲಭವಾಗಿ ಮಾಡಬಹುದು. ಬೇಳೆ ಹೋಳಿಗೆಗಳಿಗಿಂತ ಬೇಳೆ ಹೋಳಿಗೆ ಸ್ವಲ್ಪ ಮಾಡೋದು ಕಷ್ಟ ಅಂತಾರೆ, ಆದರೆ ನಾನು ತೋರಿಸಿರೋ ಈ ಸಿಂಪಲ್ ಮೆಥಡನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಯಾರು ಕೂಡ ಸೂಪರಾಗಿ ತೆಳುವಾಗಿ ಹೋಳಿಗೆನ ಮಾಡ್ಕೋಬಹುದು. ಈ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಮತ್ತು ಯೂಸ್ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.